ಹಸಿ ಗಜ್ಜರಿ ತಿನ್ನೋದಂದ್ರೆ ಬಹಳ ಮಜಾ ಇರುತ್ತೆ, ಆರೋಗ್ಯ ಕೂಡ ತುಂಬಾ ಒಳ್ಳೇದು, ಸ್ಕಿನ್ನಿಗೂ ಕೂಡ ಬೆಸ್ಟ್. ಹಾಗಾಗಿ ಗಜ್ಜರಿನ ತಿನ್ನಬೇಕು. ನಾನು ತಿಂದು ಮುಗಿಸ್ತೀನಿ, ನೀವು ಡೈಲಿ ಗಜ್ಜರಿ ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲಾನು ತಿನ್ನಿ. ನೋಡಿ ಸ್ನೇಹಿತರೆ, ಇದೇನು ಅಂತ ಅನ್ಕೋತಾ ಇರ್ಬೋದು, ಕಪಾಟ್ ಸುತ್ತ ಹಾಕಿದ್ದೀನಿ ನೋಡಿ ಅದನ್ನೆಲ್ಲ. ನಾವು ಇದು ಒಂದು ರೌಂಡ್ ಫುಲ್ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಯಾಕೆ ಈ ಥರ ರಂಗೋಲಿ ಮನೆಯೆಲ್ಲ ಹಾಕಿದ್ದೀರಿ ಪಿಂಕ್ ಕಲರ್ ಅಂತ ಅನ್ಕೋತಾ ಇರ್ಬೋದು, ಬಟ್ ಇಲ್ಲಿದೆ ನೋಡಿ, ಇದು ಡೇಂಜರ್. ಗೊತ್ತಾಯ್ತಾ ಸ್ನೇಹಿತರೆ, ಆಲ್ಮೋಸ್ಟ್ ಗೊತ್ತಾಗಿರುತ್ತೆ ಅನ್ಕೋತಾ ಇದ್ದೀನಿ. ಓಕೆ, ಹಾಗಾದರೆ ಇದೇನು ಅಂತ ನೋಡೋಣ. ಹಾಯ್ ಹಲೋ ಸ್ನೇಹಿತರೆ, ವೆರಿ ಗುಡ್ ಮಾರ್ನಿಂಗ್. ನೋಡಿ ಇದು ಕವರ್ ಪಾಕೆಟ್ ತೋರಿಸ್ತಾ ಇದ್ದೀನಿ ನೋಡಿ, ಹೋಮ್ ಗಾರ್ಡ್ ಅಂತ. ಓನ್ಲಿ 5 ರುಪೀಸಿಗೆ ನಿಮಗೆ ಪೌಡರ್ ಸಿಗುತ್ತೆ. ಇದು ಅದಕ್ಕೋಸ್ಕರ ನಿಮ್ಮ ಮನೆಯಲ್ಲಿ ವಿಲನ್ ಆಗಿರುವ ಈ ಜೀರಳೆ ಜೊಂಡಿಗೆ ಅಂತ ಏನು ಹೇಳ್ತೀವಿ, ಇದನ್ನು ಕೊಲ್ಲಲು ಬಳಸುವ ಒಂದು ಬೆಸ್ಟ್ ಪೌಡರ್. ಎಲ್ಲ ರೀತಿಯೂ ಟ್ರೈ ಮಾಡಿ ನೋಡಿದೆ, ಬಟ್ ಯಾವುದಕ್ಕೂ ಜೊಂಡಿಗೆ ಹೋಗ್ತಾನೆ ಇರಲಿಲ್ಲ, ಜಿರಳೆ ಹೋಗ್ತಾನೆ ಇರಲಿಲ್ಲ. ರಾತ್ರಿ ಆದರೆ ಸಾಕು, ಭಯಾನಕವಾಗಿ ನಮ್ಮ ಅಡುಗೆ ಮನೆ ಕಿಚನಲ್ಲಿ ಏನು ಮಾಡ್ತಾವೆ, ನುಗ್ಗಿಬಿಡ್ತಾವೆ. ತಮ್ಮ ಮಕ್ಕಳು ಬಂದು ಬಳಗವನ್ನು ಸಾಕಷ್ಟು ಮಾಡ್ಕೊಂಡ್ಬಿಡ್ತಾವೆ. ಅದಕ್ಕಾಗಿ ನಾ ಈ ಬೆಸ್ಟ್ ಪೌಡರ್ನ ಕಂಡುಹಿಡ್ತಿದ್ದೀನಿ. ಇದು ಎಲ್ಲಿ ನಾವು ಯೂಸ್ ಮಾಡಲ್ಲ ಆ ಜಾಗದಲ್ಲಿ ಆ ಪೌಡರ್ನ ಹಾಕಿ ಒಂದು 2 ಡೇಸ್ ಬಿಟ್ಟರೆ ಸಾಕು, ಎಲ್ಲ ಇದ್ರ ಮೇಲೆ ಪೌಡರ್ ಮೇಲೆ ಏನು ಹಾಸು ಹೋಗ್ತಾವೆ ಜೊಂಡಿಗೆ, ಬದುಕಲು ಅವಕಾಶ ಇರೋದಿಲ್ಲ. ಎಸ್ ಸ್ನೇಹಿತರೆ, ಇದು ಹೋಮ್ ಗಾರ್ಡ್ ಅಂತ ಏನು ಹೇಳ್ತೀವಿ, ಬೆಸ್ಟ್ ಪೌಡರ್. ಓನ್ಲಿ 5 ರುಪೀಸಿಗೆ ನೀವು ಮನೆಯಲ್ಲಿ ಏನು ಕ್ಲೀನಾಗಿ ಮಾಡ್ಕೋಬೋದು. ಓಕೆನಾ ಸ್ನೇಹಿತರೆ, ನೋಡಿ ಸ್ನೇಹಿತರೆ ಈ ರೀತಿ ಪೌಡರ್ನ ಒಂದು ಕ್ರಾಸಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಈ ರೀತಿ ಕಾರ್ನರ್ ಪ್ಲೇಸಲ್ಲಿ ನೀವು ಚೆನ್ನಾಗಿ ಪೌಡರ್ನ ಹಾಕಿಟ್ಕೊಂಡ್ಬಿಟ್ರೆ ಎಲ್ಲಿ ಜಿರಳೆಗಳು ಸಾಧ್ಯ ಓಡಾಡೋ ಸಾಧ್ಯ ಚಾನ್ಸಸ್ ಇರುತ್ತೆ. ನೋಡಿ ನಮ್ಮನೇಲಿ ಇಷ್ಟೊಂದು ಕ್ಲೀನಾಗಿದೆ, ಆದರೂ ಕೂಡ ರಾತ್ರಿ ಆದರೆ ಸಾಕು ಚೆನ್ನಾಗಿ ಜಿರಳೆ ಓಡಾಡೋಕ್ಕೆ ಶುರುವಾಗುತ್ತೆ. ಹಾಗಾಗಿ ಈ ಥರ ಎಲ್ಲ ನೀಚೆ ಕೆಳಗಡೆ ಪೌಡರ್ನ ಹಾಕೊಂಡ್ಬಿಟ್ಟಿದ್ದೀನಿ ನಾನು. ಈ ರೀತಿ ಹಾಕೋದ್ರಿಂದ ಹೊರಗೆ ಬಂದ ತಕ್ಷಣ ಜೊಂಡಿಗೆ ಸತ್ತು ಹೋಗ್ತಾವೆ. ಇದೇನು ಹೋಮ್ ಗಾರ್ಡ್ ಅಂತಿದೆ ಅಲ್ಲ, ಇದು ಓನ್ಲಿ ಜೊಂಡಿಗೆ ಸಾಯಿತಂದ ಅಲ್ಲ, ಹೊರಗಡೆ ನೀವು ಔಟ್ಡೋರಿಗೆ ಕೂಡ ನೀವು ಹೊಸಲಿ ಹತ್ತಿರ ಇದನ್ನು ಹಾಕಿಟ್ಕೊಂಡ್ರೆ ಸಣ್ಣ ಸಣ್ಣ ಹುಳುಗಳು ಬರ್ತಾಯಿರ್ತಾವೆ, ಜರಿ ಈ ಥರದ್ದೆಲ್ಲ, ಅವು ಕೂಡ ಒಳಗೆ ಬರದೇ ಇರೋ ಹಾಗೆ ಕಾಪಾಡೋ ಚಾನ್ಸಸ್ ಇರುತ್ತೆ. ನಿಜವಾಗ್ಲೂ ನಾ ಯಾವಾಗಲೂ ಇದನ್ನು ಹಾಕಿಟ್ಕೊಂಡ್ಬಿಟ್ಟಿರ್ತೀನಿ. ಓನ್ಲಿ 5 ರುಪೀಸಿಗೆ ನಾವು ಇದನ್ನು ಎಷ್ಟೊಂದು ಕಡಿಮೆ ರೇಟಿಗಲ್ವ, 5 ರುಪೀಸಿಗೆ ಎಷ್ಟೊಂದು ಪೌಡ್ರ್ ಇರುತ್ತೆ. ಒಂದು ಪ್ಯಾಕ್ ಫುಲ್ ಒಂದು 2 ಮಂತ್ಸ್ ಆದರೂ ಕೂಡ ಇದು ಪ್ಯಾಕೆಟ್ ಖಾಲಿ ಆಗೋದಿಲ್ಲ. ಹಾಗಾಗಿ ಸ್ನೇಹಿತರೆ, ನಾವು ಇದನ್ನು ಯೂಸ್ ಮಾಡೋದು ಬೆಸ್ಟು, ಯಾವುದು ಸೈಡ್ ಎಫೆಕ್ಟ್ ಇಲ್ಲ. ಆದರೂ ಕೂಡ ನೀವು ಬಾಂಡೆಗಳನ್ನು ಅಕಸ್ಮಾತ್ ಬಾಂಡೆಗಳ ಮೇಲೆ ಪೌಡ್ರ್ ಬಿದ್ದಿದ್ರೆ ಕ್ಲೀನಾಗಿ ವಾಶ್ ಮಾಡಿಕೊಂಡು ಅಡುಗೆಗೆ ಯೂಸ್ ಮಾಡಿರಿ. ನೋಡಿ ಸ್ನೇಹಿತರೆ, ಇವು ಜೋಳದಲ್ಲಿ ಕೂಡ ಸಣ್ಣದಾಗಿ ನುಸಿ ಅಂತ ಆಗ್ತಾ ಇರ್ತವೆ, ಆಲ್ಮೋಸ್ಟ್ ನುಸಿ ಅಂತ ಒಂದು ಹುಳ ಅದು, ನಮ್ಮ ಎಲ್ಲ ಜನರಿಗೆ ಗೊತ್ತಿರುತ್ತೆ. ಈ ನುಸಿ ಆಗೋದರಿಂದ ಜೋಳ ಗೋಧಿ ಎಲ್ಲನೂ ಕೆಟ್ಟು ಹೋಗೋ ಚಾನ್ಸಸ್ ಇರುತ್ತೆ, ಪೌಡರ್ ಆಗಿಬಿಡುತ್ತೆ. ಹಾಗೆ ನಾವು ತಡೆಗಟ್ಟಬೇಕು ಅಂದರೆ ಇದಕ್ಕೊಂದು ಬೆಸ್ಟ್ ಉಪಾಯ ಹೇಳ್ತೀನಿ. ಅದೇ ಬೆಸ್ಟ್ ಉಪಾಯ ಅಂದರೆ ಇದು ಬೋರಿಕ್ ಆ್ಯಸಿಡ್. ಇದು ಬೋರಿಕ್ ಆ್ಯಸಿಡ್ ಅನ್ನೋದು, ಓಕೆನಾ ಸ್ನೇಹಿತರೆ, ಇದನ್ನು ನಾವು ಯಾವುದಕ್ಕೂ ಯೂಸ್ ಮಾಡೋ ಹಾಗಿಲ್ಲ. ಬಟ್ ನಾವು ಜೋಳ ಗೋಧಿಗೆ ತುಂಬ ವರ್ಷಗಳಿಂದ 20-30-40 ವರ್ಷಗಳಿಂದ ನಮ್ಮ ಅಪ್ಪಾಜಿ ಇದ್ದಾಗಿಂದ ಹಿಡಿದು ಮಿಕ್ಸ್ ಮಾಡಿಕೊಡ್ತಾರೆ. ಈ ಪೌಡರ್ನ ಚೆನ್ನಾಗಿ ಜೋಳ ಅಥವಾ ಗೋಧಿಗೆ ಮಿಕ್ಸ್ ಮಾಡ್ತಾ ಹೋದರೆ ಒಂದು 10 ಕೆಜಿಗೆ 2 ಸ್ಪೂನ್ ಆಗುವಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಪೌಡರ್ನ ಹಾಕಿ ಒಂದು ನುಸಿನೂ ಆಗೋದಿಲ್ಲ, 1 ವರ್ಷ 2 ವರ್ಷದವರೆಗೆ ಹಾಗೆ ಇಟ್ಕೋಬೋದು. ನೋಡಿ ಸ್ನೇಹಿತರೆ, ಇದು 400 ಗ್ರಾಮ್ಸ್ ಇದೆ,
ಇದಕ್ಕೆ ದುಡ್ಡು ಬಂದು 120 ರುಪೀಸ್. ಎಲ್ಲ ಕಾಳುಗಳು ಅಂತ ಹಾಕ್ತಾ ಇಲ್ಲ ನಾವು. ಬೆಸ್ಟ್ ಅಂದರೆ ನಾವು ಬಳಸೋದು ಇದನ್ನು ಜೋಳ ಮತ್ತು ಗೋಧಿಗೆ ಬಳಸ್ತೀವಿ. ಇವೆರಡನ್ನೇ ಮಿಕ್ಸ್ ಮಾಡ್ತೀವಿ. ಉಳಿದಿದ್ದು ಹೆಸರು ಕಾಳು ಎಲ್ಲನೂ ಹಾಗೆ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡಿರ್ತೀನಿ, ಏನೂ ಪ್ರಾಬ್ಲಮ್ ಇಲ್ಲ. ಓಕೆನಾ ಸ್ನೇಹಿತರೆ? ನೋಡ್ರಿ, ಇವಾಗ ನಾನು ಊಟ ಮಾಡ್ಕೊಂಡು ಬರ್ತಾ ಇದ್ದೀನಿ. ಚಪಾತಿ, ಕ್ಯಾಬೇಜ್ ಪಲ್ಲೆ, ಶೇಂಗಾ ಚಟ್ನಿ, ಮೊಸರು, ಇದು ಊಟ ಸೂಪರ್ ಆಗಿ ಕರೆಕ್ಟ್ 2 ಗಂಟೆಗೆ ನಾನು ಮಾಡ್ತೀನಿ, 2 o'clock. ಯಾಕಂದ್ರೆ ಫೇವ್ರೇಟ್ ನನ್ನದೊಂದು ಸೀರಿಯಲ್ ಬರುತ್ತೆ ಕಲರ್ಸ್ ಕನ್ನಡದಾಗ, ಚಿಕ್ಕ ಯಜಮಾನಿ ಅಂತ, ನೋಡ್ಕೊಳ್ಳಿ ಒಂದು ಸೆಕೆಂಡ್. ಅಲ್ಲಿ ಆ ಸೀರಿಯಲ್ ನೋಡ್ತಾ ಊಟ ಮುಗಿಸ್ತೀನಿ. ಓಕೆ ಸ್ನೇಹಿತರೆ, ಇವತ್ತಿನ ಡೈಲಿ ರುಟೀನ್ ಇವತ್ತಿನ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.